ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ನನ್ನ ಮಾತು ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆಯಲ್ಲ. ಓಕೆ. ಕನ್ನಡ ಕಸ್ತೂರಿ ಕಾವ್ಯಧಾರೆ, ನನಗೆ ಅದರ ಇಮೇಜು ಸ್ವಲ್ಪ ಈ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಯಿತು ನನಗೆ. ಕನ್ನಡ ಕಸ್ತೂರಿ ಕೇಳಿದ್ದೀನಿ, ಕಸ್ತೂರಿ ಅದೊಂದು ಮೃಗದ ಗಂಧ ಅಂತಲೂ ನಾನು ಕೇಳಿದ್ದೀನಿ. ಕಸ್ತೂರಿ ಮೃಗ ನಾನು ನೋಡಿಲ್ಲ ಇದ್ರ ತನಕ, ಆದರೆ ಅಷ್ಟು ಗೊತ್ತಿದೆ. ಕಾವ್ಯ ನಮ್ಗೆ ಗೊತ್ತಲ್ಲ, ಕಾವ್ಯಧಾರೆ ನಿರಂತರವಾಗಿ ಬರುವಂಥದ್ದು, ಅವ್ಯಾಹತವಾಗಿ ಬರುವಂಥದ್ದು. ಸೊ ನನಗೆ ನೀವೊಂದು ಗುಂಪು ಕಟ್ಟಿಕೊಂಡಿದ್ದೀರಿ ಅಂತ ಗೊತ್ತಾಯಿತು. ಮೊದಲಿನ ಕಾಲದಲ್ಲಿ ನಾವು ಗುಂಪು ಕಟ್ಟೋದಂದರೆ ಅದೊಂದು ಕೆಟ್ಟ ಅರ್ಥ ಆಯ್ತು. ಅದಕ್ಕೆ ಇನ್ನೇನು ಗುಂಪುಗಾರಿಕೆ, ಯಾವ ಗುಂಪಿಗೆ ಸೇರಿದ್ರು ನೀನು? ಅದು ಈಗಲೂ ಇದೆ ಇಲ್ಲಂತಲ್ಲ, ಆದರೆ ಈಗ ಗುಂಪಿಗೆ ಈ ವಾಟ್ಸಪ್ಪಲ್ಲಿ ಬಂತಲ್ಲ, ನಂತರ ಅದು ಗುಂಪಿಗೆ ಒಂದು ಹೊಸ ಅರ್ಥ ಬಂದಿದೆ. ಅಂದರೆ ಒಂದು ಸಮೂಹ ಅನ್ನೋದು ಅದು ಒಳ್ಳೆಯದು ಅಂತಲೂ ಒಂದು ಅಭಿಪ್ರಾಯ ಇದೆ, ಅದು ಒಳ್ಳೆಯದು ಅಂತ. ಯಾಕೆಂದರೆ ಹ್ಯುಮ್ಯಾನಿಟಿ ಅಂತ ಹೇಳ್ತೀವಿ ನಾವು, ಎಲ್ಲ ಮನುಷ್ಯರು ಒಂದೇ, ಎಲ್ಲರನ್ನು ಪ್ರೀತಿಸಬೇಕು ಅಂತ. ಒಬ್ಬ ರೋರ್ಟಿ ಅಂತ ಫಿಲಾಸಫರ್ ಇದ್ದಾನೆ ಅಮೇರಿಕಾದ ಫಿಲಾಸಫರು, ರಿಚರ್ಡ್ ರೋರ್ಟಿ ಅಂತ, ಅವನು ಹೇಳ್ತಾನೆ ಎಲ್ಲರನ್ನು ಪ್ರೀತಿಸುವ ವ್ಯಕ್ತಿ ಯಾರನ್ನೂ ಪ್ರೀತಿಸೋದಿಲ್ಲ ಅಂತ. ಅಂದರೆ ಅದು ಪ್ರಾಕ್ಟಿಕಲ್ ಅಲ್ಲ ಅಂತ, ಎಲ್ಲರನ್ನು ಪ್ರಾಕ್ಟಿಕಲ್ ಪ್ರೀತಿಸಬೇಕು ಅನ್ನೋದು ಆದರ್ಶ, ಆದರೆ ಅದು ಅದು ವ್ಯವಹಾರದಲ್ಲಿ ಸಾಧ್ಯ ಇಲ್ಲ ಅಂತ. ಸೊ ಆದ್ದರಿಂದ ನಿಮಗೆ ಗೆಳೆಯರು ಇರ್ತಾರೆ, ಗೆಳತಿಯರು ಇರ್ತಾರೆ, ಅವರಲ್ಲಿ ಸ್ವಲ್ಪ ಮೈ ಬೆಸ್ಟ್ ಫ್ರೆಂಡ್ ಅಂತ ನೀವು ಶಾಲೆಗೆ ಹೋಗೋ ಮಕ್ಕಳನ್ನ ಕೇಳಿ ನೋಡಿ, ಶಾಲೆಗೆ ಹೋಗೋ ಮಕ್ಕಳನ್ನ ಕೇಳಿ ನೋಡಿ, ಯಾರು ನಿನ್ನ, ನಾವು ಕೇಳೋದೇ ಯಾರು ನಿನ್ನ ಬೆಸ್ಟ್ ಫ್ರೆಂಡ್ ಅಂತ. ಅವನು ಹೇಳ್ತಾನೆ ಅಥವಾ ಅವಳು ಹೇಳ್ತಾಳೆ ನನ್ನ ಬೆಸ್ಟ್ ಫ್ರೆಂಡ್ ಇಸ್ ಸೊ ಅಂಡ್ ಸೊ ಅಂತ ಹೇಳ್ತಾನೆ. ಸೊ ಬೆಸ್ಟ್ ಫ್ರೆಂಡ್ ಇರ್ತಾನೆ, ಆಮೇಲೆ ಬೆಸ್ಟ್ ಅಲ್ಲದಂತೂ ಫ್ರೆಂಡ್ಸ್ಗಳು ಇರ್ತಾರೆ. ಸೊ ಈ ವರ್ತನೆಗಳು ಹೀಗೆ ಇರ್ತವೆ, ಇದು ರಿಯಾಲಿಟಿ. ಸೊ ನೀವಿಗೆ ಒಂದು ಗುಂಪು ಕಟ್ಟಿಕೊಂಡಿದ್ದೀರಿ, ಅದಕ್ಕೊಂದು ಒಳ್ಳೆ ಹೆಸರು ಇಟ್ಕೊಂಡಿದ್ದೀರಿ, ಆ ಕಾವ್ಯಧಾರೆ ಅಲ್ವಾ, ಅಂದರೆ ನಿರಂತರವಾಗಿ ಅವ್ಯಾಹತವಾಗಿ ಬರುವಂಥ ಒಂದು ಸಂಗತಿ ಅದು. ನಾನು ಈ ಬಗ್ಗೆ ಕುತೂಹಲದಿಂದ ಕೇಳಿದ್ದೀನಿ, ಬೇರೆಯವ್ರನ್ನ ಕೇಳಿದ್ದೀನಿ, ಅವರೆಲ್ಲ ಗುಂಪು ಪೆರ್ಲದಲ್ಲಿ ಪೆರ್ಲ ಅಂದರೆ ನಮ್ಮ ಊರು ಕಾಸರಗೋಡಿನ ಹತ್ರ, ಅಲ್ಲೇ ಬಾ, ಒಬ್ಬರ ಹತ್ರ ಕೆಲವೊಮ್ಮೆ ಫೋನ್ ಮಾಡೋದಿದ್ದು ನಾನು. ಇವತ್ತೇನು ಎಷ್ಟು ಬರೆದಿದ್ದೀರಿ? ಇವತ್ತು 3 ಪದ್ಯ ಬರೆದ ಲೋಡ್ ಮಾಡಿ ಆಯ್ತು ಸರ್, ಅಪ್ಲೋಡ್ ಮಾಡಿ ಆಯಿತು ಅಂತ ಹೇಳ್ತಾರೆ. ಸೊ ನನಗೆ ಇದೆಲ್ಲ ಸ್ವಲ್ಪ ಹೊಸ ಸಂಗತಿ, ಹಾಗೆ ನಾನು ಸ್ವಲ್ಪ ಹಳಬಲ್ಲ, ನನಗೆ ನಾನು ಮಾತಾಡಿದ್ರೆ ಕೇಳೋದಿಲ್ಲ, ಹೀಗೆ ಇಡಬೇಕು ಯಾವ ಆ್ಯಂಗಲ್ ಅಂತ ನನಗೆ ಭ್ರಮೆ. ಓಕೆ. ಸೊ ಇದೆಲ್ಲ ನನಗೆ ಹೊಸ ಸಂಗತಿ. ಒಬ್ಬ ಇದ್ದು ಪ್ರತಿ ದಿವಸ ಎದ್ದು ನಾನು ಇವತ್ತು 3 ಕವಿತೆ ಬರೀಬೇಕು ಅಥವಾ 5 ಕವಿತೆ ಬರೀಬೇಕು, ನಾನು ಅಪ್ಲೋಡ್ ಮಾಡಬೇಕು ಅಂತ ಹೀಗೆಲ್ಲ ನಾನು ಎಂದು ಯೋಚನೆ ಮಾಡಿದವನಲ್ಲ. ಆದರೆ ನಾನು ಕುಮಾರವ್ಯಾಸ ನಮ್ಮ ಬಗ್ಗೆ ಕೇಳಿದ್ದೀನಿ. ಕುಮಾರವ್ಯಾಸ ಆ ದೇವಸ್ಥಾನದ ಮುಂದೆ ಕೊಳದಲ್ಲಿ ಸ್ನಾನ ಮಾಡಿ ಒಂದು ಕಂಬಕ್ಕೆ ಒಂದು ಬೆನ್ನು ಇರಿಸಿ ಬರೀತಾ ಇದ್ದಂತೆ. ಒಂದು ವ್ರತ ಅವನಿಗೆ ಏನಂದರೆ, ಅವನು ಹುಟ್ಟ ಬಟ್ಟೆ ಇದೆಯಲ್ಲ ಅದು ಒದ್ದೆಯಾಗಿತ್ತು. ಸೊ ಅದು ಒಣಗುವವರೆಗೆ ಬರೆಯೋದು, ಪ್ರತಿ ದಿವಸ ಬರೆಯೋದು, ಸ್ನಾನ ಮಾಡೋದು, ಕೂತ್ಕೊಂಡು ಬರೆಯೋದು, ಅದು ಒಣಗಿದ ಮೇಲೆ ಎದ್ದು ಮನೆಗೆ ಹೋಗೋದು. ಬಹುಶಃ ಇಲ್ಲಿಗೆ ಹೋಗ್ತಾರದ್ದು ಗೊತ್ತಿಲ್ಲ, ಊಟ ಆಗಬೇಕಲ್ಲ, ಎಲ್ಲ ಹೋಗ್ತಾಯಿದ್ರು. ಸೊ ಇದರ ಬಗ್ಗೆ ನನ್ನದೊಂದು ಒಂದು ಜೋಕ್ ಮಾಡಿದ್ದೀನಿ ಯಾರ ಹತ್ರ, ನಮ್ಮ ಫ್ರೆಂಡ್ಸಿನ ಹತ್ರ. ಕನ್ನಡದ ಸೇವೆ ಬೆಸ್ಟ್ ಸೇವೆ ಅಂದರೆ ಏನು ಅಂದರೆ, ಒಂದು ಕೊಡಪಾನದಲ್ಲಿ ನೀರು ತಂದು ಇವನಿಗೆ ಎರೆಯೋದು, ಯಾರಿಗೆ, ಕುಮಾರವ್ಯಾಸನಿಗೆ, ಅವನ ಬಟ್ಟೆ ಒಣಗಬಾರ್ದಲ್ಲ. ಸೊ ಅದು ಕನ್ನಡದ ಸೇವೆ, ಅಪ್ರತಿಮವಾದಂಥ ಸೇವೆ. ಸೊ ಈಗ ವಾಟ್ಸಪ್ನಲ್ಲಿ ಬರೆಯೋದು ಕೂಡ ಒಂದು ಸೇವೆ ಆಗಿಬಿಟ್ಟಿದೆ. ಸೊ ನೀವು ಹಾಗೆ ಮಾಡಿಕೊಂಡಿದ್ದೀರಿ ಅಂತ ಗೊತ್ತಾಯಿತು. ಈ ವಾಟ್ಸಪ್ ಗ್ರೂಪ್ನವ್ರಿಗೆ ಇನ್ನೊಂದಿದೆ, ಇದು ನೀವೀಗ ಪ್ರಥಮ ವಾರ್ಷಿಕ ಅಂತ ಮಾಡ್ತಾ ಇದ್ದಾರೆ ಇಲ್ಲಿ, ಆದರೆ ಬೇರೆ ಕಡೆ ಅವರು ತೋರಿದಾಗ ಮಾಡ್ತಾರೆ, ಅವರು ಹತ್ತಿರವರೆಲ್ಲ ಬಂದು ಸೇರಿ ನಾವು ಇಂಥ ಜನ ಸೇರೋಣ ಅಂತ, ಅದರಲ್ಲಿ ಮಾತಾಡೋಕ್ಕಾಗತ್ತಲ್ಲ, ಸೊ ಸೇರೋಣ ಅಂತ. ಸೊ ಬರೀ ವಾಟ್ಸಪ್ನಲ್ಲಿ ಸಾಕಾಗೋದಿಲ್ಲ, ಮುಖ ನೋಡೋ ಇದು ಕೂಡ ಬೇಕಾಗುತ್ತೆ. ಯಾರು ಈತ ಅಥವಾ ಇವಳು ಗೊತ್ತಿದ್ದರೂ ಕೂಡ ಮಾತಾಡಬೇಕು ಅಂತ ಅನಿಸುತ್ತೆ, ಮನುಷ್ಯನ ಸ್ವಭಾವವೇ ಆಗಲ್ವ. ಬರೇ ಫೋನ್ ಮಾಡಿದಷ್ಟು ತೃಪ್ತಿ ಇಲ್ಲ, ಇರುವುದಿಲ್ಲ, ಕಾಣಬೇಕು ಮುಖಾಮುಖ. ಮುಖತ ಇನ್ನು ಮಾತಾಡಿದ್ರೆ ಪರವಾಗಿಲ್ಲ, ಅಂತೂ ಭೇಟಿಯಾಗಬೇಕು. ಸೊ ಈಗ ಇದನ್ನು ಮಾಡ್ತಾ ಇದ್ದೀರಿ. ನಿಮ್ಮ ಕವಿತೆಗಳನ್ನು ನಾನು ಓದಿಲ್ಲ, ಬಹುಶಃ ಇವತ್ತು ಏನಾದರೂ ಓದ್ಬೋದು, ನೀವು ಕೇಳ್ತೀನಿ. ಇಲ್ಲಿ ಪರಿಮಳ ದೇಶಪಾಂಡೆಯವರಲ್ಲ ಸಾ, ಇದು ಯಾ ನೀವು ಜೋಶಿಯವರು,
ಜೋಶಿ, ಇಬ್ಬರು ಪರಿಮಳನೆ, ಒಬ್ರು ದೇಶಪಾಂಡೆ, ಒಬ್ರು ಜೋಶಿ. ಜೋಶಿ ನನಗೆ ಯಾವ ಕನ್ಫ್ಯೂಷನ್ ಆಗಿದೆ, ದಯವಿಟ್ಟು ನನ್ನ ನಾನು ಯಾರು ಅಂತ ಕೇಳಬೇಡಿ. ಹೌದು, ಇದು ಆ ಸುಮಲತಾ ಚುನಾವಣೆಗೆ ನಿಂತುಬಿಟ್ರಲ್ಲ ಆಗ ಮೂವಿ ಎಂಥ ಕದಿಮುರದ ನೋಡಿ. ಅದು ಆ ವ್ಯಕ್ತಿ ಹೇಗೆ ಆದರ್ಶ ಆಗೋದು, ಯಾರ ರಾಜಕೀಯವಾಗಿ ಅದೇ ಮೂರು ಅದೇ ಹೆಸರನ್ನ ನಿಲ್ಲಿಸಿಬಿಡೋದು, ಅದು ತಪ್ಪಲ್ಲ, ಅನ್ಯಾಯ ಇಲ್ಲ, ಎಲ್ಲಿದ್ದರೂ ಅನ್ಯಾಯ ಇದು. ಸೊ ಆದರೆ ನಿಮ್ಮ ತಂದೆ ಇವರು ಹಾಗೆ ಹಾಗೆ ಮಾಡಿದ್ದಂತ ನಾನು ಹೇಳೋದಿಲ್ಲ, ಆದರೆ ಕನ್ಫ್ಯೂಷನ್ ಆಗ್ತದೆ. ಎನಿವೇ, ನೀವು ಇದು ಸಾಹಿತ್ಯ ಅಂದರೆ ಏನು, ಕಾವ್ಯ ಅಂದರೆ ಏನು, ಅದೆಂತ ಏನೆಲ್ಲ ಕೋಟ್ ಮಾಡಿದ್ರಿ, ನನಗೆ ಅದೆಲ್ಲ ಗೊತ್ತಿಲ್ಲ. ನಾನು ಸಂಸ್ಕೃತ ವಿದ್ಯಾರ್ಥಿ ಇಲ್ಲ, ನಾನು ಅದರಲ್ಲಿ ಅಷ್ಟು ಆಸಕ್ತಿ ಕೂಡ ವಹಿಸಿಲ್ಲ. ಆದರೆ ಕನ್ನಡ ಸ್ವಲ್ಪ ಬರ್ತೆ, ಕನ್ನಡದಲ್ಲಿ ಬರಿತಾ ಇದ್ದೀನಿ. ನಾನು ಕೆಲವು ವರ್ಷ ಮೊದಲು ಒಬ್ಬ ಫ್ರೆಂಚ್ ರೈಟ್ರು, ಅದು ಇಂಗ್ಲೀಷ್ ಟ್ರಾನ್ಸ್ಲೇಷನಲ್ಲಿ ಅಲೆಕ್ಸಿ ಟ್ರಾಕ್ವಿಲ್ ಅಂತ ಒಬ್ಬ ಇದ್ದಾನೆ, ಇದ್ದ 20ನೇ ಶತಮಾನದ ಆರಂಭದಲ್ಲಿ. ಅವನು ಅಮೇರಿಕಕ್ಕೆ ಹೋಗಿ ಒಂದು 2 ವರ್ಷ ಅಲ್ಲಿ ಇದ್ದ, ಸುತ್ತಾಡ್ತಾ ಇದ್ದ. ಡಿಮಾಕ್ರಸಿ ಇನ್ ಅಮೇರಿಕಾ ಅಂತ ಒಂದು ಪುಸ್ತಕ ಬರೆದಿದ್ದಾನೆ, ಮಲ್ಟಿ ವಾಲ್ಯೂಮ್ ಪುಸ್ತಕ, ಅದು ಬಹುಶಃ 2 ವಾಲ್ಯೂಮ್ ಇರಬೇಕು, ನನಗೆ ಡಿಸ್ಟೆಂಟ್ ಮೆಮರಿ. ನನಗೆ ಕುತೂಹಲದಿಂದ ನಾನು ಅದರಲ್ಲಿ ಕಾವ್ಯದ ಬಗ್ಗೆ, ಪೊಯೆಟ್ರಿ ಅಂತ ಒಂದು 2 ಅಧ್ಯಾಯ ಇದೆ, ಈ 2 ಅಧ್ಯಾಯಗಳನ್ನು ನಾನು ಮೇಲಿನ ಮೇಲೆ ನೋಡಿದೆ ಏನು ಹೇಳ್ತಾ ಇದ್ದೆ. ಭಾಳ ಕುತೂಹಲಕರವಾದ ಸಂಗತಿಗಳನ್ನ ಹೇಳ್ತಾನೆ ಅವನು. ಇದು ಯಾಕೆ ನನಗೆ ಹೇಳ್ತಾ ಇದ್ದೆ ಅಂದರೆ, ಇದು ನಮ್ಮ ಇಂದಿನವರ ಪ್ರಶ್ನೆ ಕೂಡ ಆಗುತ್ತೆ. ಇದು ನಮ್ಮ ಡಿಮಾಕ್ರಸಿ, ಈಗ ಎಷ್ಟು ಕೆಟ್ಟದಾದರೂ ಭಾರತ ಒಂದು ಡಿಮಾಕ್ರಸಿ ಅಲ್ವಾ, ಡಿಮಾಕ್ರಸಿಯೇ ಅಲ್ಲದೆ ಇಡೀ ಜಗತ್ತು ಕೂಡ ಡಿಮಾಕ್ರಸಿ ಕಡೆಗೆ ಹೋಗ್ತಾ ಇದೆ. ಅದು ಒಳ್ಳೆಯದೋ ಕೆಟ್ಟದೋ ದೇವರಿಗೆ ಗೊತ್ತು, ಅಂತೂ ನಡೀತಾ ಇರುತ್ತೆ, ವಾದಗಳು ನಡೀತಾ ಇರ್ತವೆ, ವಾದ ವಿವಾದಗಳು ಜಗಳಗಳು ನಡೀತಾ ಇರ್ತವೆ, ನಡೀತಾ ಇರ್ತವೆ. ಕೆಲವರು ಹೇಳ್ತಾರೆ ಇದೇ ಡಿಮಾಕ್ರಸಿ ಅಂದರೆ ಇದೇ ಅಂತ, ನಾನು ಗ್ರಹಿಸಿದ ಡಿಮಾಕ್ರಸಿ ಇದಲ್ಲ, ಆದರೂ ಕೂಡ ಇದು ನಡೀತಾ ಇದೆ. ಯಾವುದು ಆದರ್ಶದಲ್ಲಿ ಒಂದು ಬಹಳ ಅಟ್ರಾಕ್ಷನ್ ಆಗಿ ಕಾಣುತ್ತೆ ನಮಗೆ, ಆಮೇಲೆ ವಾಸ್ತವತೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಅದೊಂದು ಈ ಮೊದಲೇ ನೋಡಿ, ಈ ಮದುವೆ ಎಲ್ಲ ಲವ್ ಮ್ಯಾರೇಜ್ ಎಲ್ಲ ಭಾಳ ಕಡಿಮೆ ಇತ್ತು, ದಲ್ಲಾಳಿಗಳಿರ್ತಿದ್ರು, ಫೋಟೋಗ್ರಫಿ ಎಲ್ಲ ಬಂದ ಸಮಯ ಅದು. ಅವ್ರ ಚೀಲದಲ್ಲಿ ಹುಡುಗಿಯರ ಫೋಟೋ ಹಾಕಿಕೊಂಡು ಮನೆಯಿಂದ ಮನೆಗೆ ಹೋಗೋದು, ನೋಡಿ ನಿಮ್ಮ ಅಲ್ಲಿ ಒಬ್ಬ ಹುಡುಗ ಇದ್ದಾನೆ, ನನ್ನ ಹತ್ರ ಕೆಲವು ಫೋಟೋಗಳಿವೆ ನೋಡ್ತೀರಾ, ಇಲ್ಲ ಯಾಕೆ ಸುಮ್ಮನೆ ನೋಡಬೇಡ, ಅಲ್ಲ ನೋಡಿಬಿಡಿ, ನೋಡಿದರೆ ಏನಾಗುತ್ತೆ ನೋಡಿ ಸರ್, ಫೋಟೋ ಭಾಳ ಗಡ್ಡದಾಗಿರುತ್ತೆ, ಈಗ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಅದು, ಸೊ ಹಾಂ ನೋಡೋಣ ಅಂತ ನೋಡಿ. ರಿಯಾಲಿಟಿಯಲ್ಲಿ ಅಷ್ಟು ಚೆನ್ನಾಗಿರೋದಿಲ್ಲ ಯಾವುದು ಕೂಡ, ಯಾಕೆಂದರೆ ಅದು ಡೈಮೆನ್ಷನ್ ಚೇಂಜ್ ಆಗುತ್ತೆ, ಎಲ್ಲ ಚೇಂಜ್ ಆಗಿಬಿಡುತ್ತೆ, ಕಾಂಟೆಕ್ಸ್ಟ್ ಚೇಂಜ್ ಆಗಿಬಿಡುತ್ತೆ, ಫ್ರೇಮಿಂಗ್ ಚೇಂಜ್ ಆಗಿರುತ್ತೆ ಇದೆಲ್ಲ. ನೋಡಿ ನೀವು ಆಫೀಸ್ನಲ್ಲಿ ಕೂತು ಒಬ್ಬ ಹುಡುಗಿ ಟೈಪ್ ಮಾಡ್ತಾ ಇರ್ತಾಳೆ, ಯು ಫಾಲ್ ಇನ್ ಲವ್ ವಿತ್ ಹರ್, ಯಾಕೆಂದರೆ ಅವಳನ್ನು ಚೆನ್ನಾಗಿ ಇಂಪ್ರೆಸ್ ಮಾಡಿ ಕೂತಿರ್ತಾಳೆ, ಕೂತ್ಕೊಂಡಿರ್ತಾಳೆ, ಟೈಪ್ ಮಾಡ್ತಾಳೆ, ಅವಳು ಬೆರಳುಗಳು ಈಗ ಹೊಡಿತಾ ಇರ್ತವೆ, ಆ ಪೋಸ್ ಅದೆಲ್ಲ ಸರ್ ಅಂತ ಹೇಳೋದು ಬಂದು ಇದೆಲ್ಲ, ಆ ಬಾಸ್ ಇಸ್ ಇನ್ ಲವ್ ವಿತ್ ಹರ್, ಮದುವೆ ಆಗ್ತಾನೆ, ಹೆಂಡತಿಯಾಗಿ ಬಿಡ್ತಾಳೆ, ಆಗ ಅದು ಆ ಪೋಸ್ಟ್ ಎಲ್ಲ ಹೋಗಿಬಿಡ್ತಾಳೆ, ಇನ್ನೊಂದು ಸೆಕ್ರೆಟರಿ ಬರ್ತಾಳೆ. ಈ ಸೊ ರಿಯಾಲಿಟಿ ಈಸ್ ಸ್ಲೈಟ್ಲಿ ಡಿಫ್ರೆಂಟ್ ಫ್ರಮ್ ಇಮ್ಯಾಜಿನೇಷನ್ ಆ್ಯಂಡ್ ಆದರ್ಶ ಐಡಿಯಲಿಸಮ್. ಎನಿವೇ, ಈ ಅಲೆಕ್ಸಿ ಟಾಕ್ವಿಲ್ ಏನು ಮಾಡ್ತಾನೆ, 2 ಚಾಪ್ಟರ್ನಲ್ಲಿ ಪೊಯಿಟ್ರಿ ಬಗ್ಗೆ ಬರೀತಾನೆ. ಡಿಮಾಕ್ರಸಿಯಲ್ಲಿ ಪೊಯಿಟ್ರಿ ಸಾಧ್ಯವಾ, ಹೇಗೆ ಸಾಧ್ಯ ಅಂತ ಬಹಳ ಅಗಾಧವಾದ ಪ್ರಶ್ನೆಗಳನ್ನು ಕೇಳ್ತಾನೆ ಅವನು. ಅವನು ಹೇಳ್ತಾನೆ, ನಾವು ಯಾವ ಕಾಲದಲ್ಲಿ ಜೀವಿಸ್ತಾ ಇದ್ದೀವಿ ಅಂದರೆ, ದೇವರು ಇಲ್ಲದಂಥ ಕಾಲ. ನಾವೆಲ್ಲ ಈಗ ದೇವರು ಇದು ಸಾಂಕೇತಿಕವಾಗಿ ಮಾಡ್ತೀವಿ ನಾವು, ಆದರೂ ಕೂಡ ಆಧುನಿಕ ಮನುಷ್ಯನ ಆಧುನಿಕ ಕಾಲದಲ್ಲಿ ದೇವರೇ ಇಲ್ಲ. ದೇವರ ಜಾಗದಲ್ಲಿ ಯಾರಿದ್ದಾರೆ ಅದು ಗೊತ್ತಿಲ್ಲ. ಭೌತ ವಿಜ್ಞಾನ ಹೇಳ್ತದೆ ಎಲ್ಲ ಇರುವುದು ಅಲೆಗಳು, ವೇರಿಯಸ್ ತರಂಗಾಂತರಗಳ ಅಲೆಗಳು ಮಾತ್ರ ಇರೋದು. ಬಹಳ ಆಶ್ಚರ್ಯ ಅಲ್ವಾ, ನಾವು ನೀವು ಅಲೆಗಳ ಅಲೆಗಳೇ, ಹೌದು ಮತ್ತು ಅಲ್ಲ. ಸೊ ಹೀಗೆ ಹೇಳ್ತಾ ಇದೆ, ಆಧುನಿಕ ವಿಜ್ಞಾನ, ಆಧುನಿಕ ಚಿಂತನೆ, ಆಧುನಿಕ ತತ್ವಜ್ಞಾನ ಇದೆಲ್ಲ. ಸೊ ಟಾಕ್ವಿಲ್ ಹೇಳ್ತಾನೆ, ಟಾಕ್ವಿಲ್ನ ಹೇಳ್ತಾನೆ, ಆಧುನಿಕ ಕಾಲದಲ್ಲಿ ನೀವು ಕವಿತೆ ಬರೆಯೋದಾದರೆ ಅದು ಮನುಷ್ಯರ ಬಗ್ಗೆ ಮಾತ್ರ ಬರೆಯಲು ಸಾಧ್ಯ. ಇನ್ನು ಆ ಮನುಷ್ಯರು ಯಾರು, ನಾಯಕರ ಧೀರೋದಾತ ನಾಯಕರ ಅಲೆಕ್ಸಾಂಡ್ರ ಅಲ್ಲ, ಅಶೋಕನ ಅಲ್ಲ, ಅಶೋಕನ ಬಗ್ಗೆ ಅವನು ಹೇಳೋದಿಲ್ಲ, ಆದರೆ ಅವನೊಂದೇ ಉದಾಹರಣೆಗಳನ್ನ ಕೊಡ್ತಾನೆ. ಯಾವನೇ ಧೀರೋದಾತ ನಾಯಕ ಇಲ್ಲ, ಅವನ ಸಾಹಸಗಳ ಬಗ್ಗೆ ಬರೆಯುವ ಹಾಗೆ ಇಲ್ಲ. ಹಿಂದಿನ ಕಾಲದಲ್ಲಿ ಬರೀತಾ ಇದ್ರು ಬ್ಯಾಲೆಟ್ಸ್ ಅಂತಲೂ ಲಾವಣಿಗಳು ಅಂತಲೇ ಬರಿತಾ ಇದ್ರು, ಈಗಿನ ಕಾಲದಲ್ಲಿ ಸಾಧ್ಯವೇ ಇಲ್ಲ, ಯಾಕೆಂದರೆ ಯಾವುದೇ ಮಹಾನಾಯಕ ಇಲ್ಲ, ಎಲ್ಲರೂ ಆರ್ಡಿನರಿ ವ್ಯಕ್ತಿಗಳು. ನಾನು ಮೊನ್ನೆ ಕೂತು ಇದೇ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ, ಈಗ ಒಬ್ಬೊಬ್ಬ ವ್ಯಕ್ತಿ ಕೂಡ ಒಂದೊಂದು ಕಾದಂಬರಿ, ಒಂದೊಂದು ಮಹಾಕಾವ್ಯ. ಯಾರೇ ಆಗಲಿ, ಕೆಲಸಕ್ಕೆ ಬರುವಂಥ ಸ್ತ್ರೀ ಆಗಿರಲಿ, ಅಡುಗೆ ಮಾಡುವ ನಿಮ್ಮಲ್ಲಿ ಅಡುಗೆ ಅವರಿದ್ದರೆ ಅವರಾಗಲಿ,
ನೀವೇ ಆಗಿರಲಿ, ನಿಮ್ಮ ಹೆಂಡತಿ ಇರಲಿ, ಮಕ್ಕಳಿರಲಿ, ಯಾರೇ ಇದ್ರು ಧೀರೋದಾತ ನಾಯಕರೇ ಅವರು, ಬೇರೆ ಯಾರೂ ಇಲ್ಲ ನಿಮಗೆ. ಅವರು ಎದುರಿಸುವಂಥ ಭಾಳ ಸಣ್ಣ ವ್ಯಕ್ತಿ ಇರ್ಬೋದು, ಆತ ಎದುರಿಸುವಂಥ ಸಮಸ್ಯೆಗಳು ನಿಮ್ಮ ಮಟ್ಟಿಗೆ ಭಾಳ ಕ್ಷುಲ್ಲಕ ಅಂತ ಅನಿಸ್ಬೋದು, ಆದರೆ ಆತನಿಗೆ ಅದು ಕ್ಷುಲ್ಲಕ ಅಲ್ಲ, ಅದು ಪ್ರಾಣಾಂತಿಕವಾದಂಥ ಸಮಸ್ಯೆ. ಸೊ ಇದೇ ಸಾಧ್ಯ, ಇವತ್ತಿನ ಕವಿತೆ ಅಂದರೆ ಇದೇ ಸಾಧ್ಯ, ಇದೇ ನಡೀತಾ ಇದೆ ಯಾವ ನಿಮ್ಮ ಗ್ರೂಪ್ನಲ್ಲಿ, ಬಹುಶಃ ಇದೇ ನಡೀತಾ ಇದೆ. ಸಾಮಾನ್ಯ ವಿಷಯಗಳು, ಅಂಗಿ ಪೆಂಟೈನ ಅಂಗಿ ಆಯ್ತಾ, ಅದು ನನ್ನ ಒಂದು ಕವಿತೆ. ಆ ಕಾಲದಲ್ಲಿ ನಾನು ಇದೆಲ್ಲ ಓದಿರಲಿಲ್ಲ ಅಂತ ಬರೆದೆ. ಸಾಮಾನ್ಯ ವ್ಯಕ್ತಿ ಅವನು, ಆದರೂ ಕೂಡ ಒಂಥರದಲ್ಲಿ ಧೀರೋದಾತನೆ, ಯಾಕೆಂದರೆ ಅವನ ಸಫರಿಂಗ್ ನೋಡಿ, ಅವನ ಆಸೆಗಳನ್ನ ನೋಡಿ, ನಿರಾಸೆಗಳನ್ನ ನೋಡಿ, ಅವನ ಅಚೀವ್ಮೆಂಟ್ಸ್, ಇದೆಲ್ಲ ಚಿಕ್ಕ ಭಾಳ ಚಿಕ್ಕ ಸಂಗತಿಗಳು. ನಾನು ಕೆಲವು ವರ್ಷ ಒಂದು ಅರಬ್ ದೇಶದಲ್ಲಿದ್ದೆ ಅಧ್ಯಾಪಕನಾಗಿ, ಇಂಗ್ಲೀಷ್ ಅಧ್ಯಾಪಕನಾಗಿದ್ದೆ, ಬೇರೆ ಭಾರತೀಯರು ಕೂಡ ಇದ್ದರು, ನಾವೆಲ್ಲ ನಮಗೆಲ್ಲ ಕ್ವಾರ್ಟರ್ಸ್ ಕೊಟ್ಟಿದ್ದರು. ದಿನ ಪಾಠ ಪಠ್ಯ ಜ್ಞಾನ ಸರಿಯಾಗಿ ಪಾಠ ಮಾಡ್ತಾಯಿದ್ದೆವು, ಆದರೆ ಅಲ್ಲಿ ಬಹಳಷ್ಟು ಪೇಪರ್ ವರ್ಕ್ ರೀ, ಅರಬ್ರಷ್ಟು ಈ ಫಾರ್ಮಲ್ ಪೇಪರು, ಅದು ಪೇಪರು ಇದು ಪೇಪರ್ ಎಲ್ಲ ಅರಬಿಕ್ನಲ್ಲಿ, ನಮ್ಗೆ ಗೊತ್ತಿಲ್ಲ, ನಾವು ಸೈನ್ ಹಾಕೋದಷ್ಟೇ ಆಗ್ತಾಯಿದ್ದೆವು. ಸೊ ಸಮಸ್ಯೆಗಳು ದಿನಕ್ಕೆ ಒಂದಲ್ಲ 10 ಸಮಸ್ಯೆಗಳು, ಈ ಒಂದೊಂದೇ ಸಮಸ್ಯೆಯನ್ನು ದಾಟುತ್ತಾ ನಮಗೆ ದಿವಸ ದಿನ ಕೊನೆಗೆ ಸುಸ್ತು ನಾವು. ಆದರೂ ಏನು ನಮ್ಮ ಅಚೀವ್ಮೆಂಟು, ಏನು ಅಚೀವ್ಮೆಂಟು, ಈ ಒಂದೊಂದೇ ಹರ್ಡಲ್ಸನ್ನು ದಾಟೋದು. ನೋಡಿ, ನನ್ನ ಸರ್ಟಿಫಿಕೇಟ್ ಸರಿಯಾಗಿಲ್ಲ, ಇದು ಇದನ್ನು ಟ್ರಾನ್ಸ್ಲೇಟ್ ಮಾಡಿ ತಗೊಂಡು ಬಂದು ಹೇಳ್ತಾನೆ ಅವನು ಆಫೀಸಿನಲ್ಲಿ, ಅವನು ಅರೇಬಿಯನ್ ಹೇಳ್ತಾನೆ, ನೀವು ಯು ಅಂಡರ್ಸ್ಟ್ಯಾಂಡ್ ದಟ್ ಸಮ್ ಇದು ಟು ಸಮ್ ಎಕ್ಸ್ಟೆಂಟ್. ನೀವು ಬಂದು ಯಾರ ಹತ್ರ ಇಂಗ್ಲೀಷ್ ಮತ್ತು ಅರೇಬಿಕ್ ಇಬ್ಬರು ಎರಡು ಗೊತ್ತಿರೋ ಅಂತ ಟ್ರಾನ್ಸ್ಲೇಟ್ ಮಾಡಿ ಅದನ್ನು ಅಥೆಂಟಿಕೇಟ್ ಮಾಡಿ ತಗೊಂಡೋಗಿ ಕೊಡ್ತೀರಿ. ಇಟ್ಸ್ ಎ ಗ್ರೇಟ್ ಅಚೀವ್ಮೆಂಟ್ ಇದು, ಒಂದು ರಾಜ್ಯ ಗೆದ್ದಾಗೆ. ಸೊ ಇದು ಈ ಸಾಮಾನ್ಯ ವ್ಯಕ್ತಿಯ ಅಚೀವ್ಮೆಂಟ್ಸ್ ಈ ಕಾಲದಲ್ಲಿ ಇದೆ. ಸತ್ಯವಂತನಾಗಿ ನೀವು ಬದುಕಿ ನೋಡಿ ನೋಡಿ, ಅದೇ ದೊಡ್ಡ ಅಚೀವ್ಮೆಂಟು. ಒಮ್ಮೆ ನಮ್ಮಲ್ಲಿ ಅದೇ ರಾಜ್ಯದಲ್ಲಿ ಈ ಕೆಲವು ಭಾರತೀಯರು ಸೇರಿ ಭಜನೆ ಮಾಡ್ತಾಯಿದ್ರು, ವಾರಕ್ಕೊಮ್ಮೆ ಭಜನೆ ಮಾಡ್ತಾಯಿದ್ರು, ನನ್ನನ್ನು ಕರೀತಾಯಿದ್ರು, ನಾನು ಹೋಗ್ತಿದ್ದೆ ಕೆಲವೊಮ್ಮೆ, ಕೆಲವೊಮ್ಮೆ ಹೋಗ್ತಿರಲಿಲ್ಲ. ಏ ನೀ ಹಬ್ಬ ಯಾಕೆ ಬರಲಿಲ್ಲ, ಯಾಕೆ ಬರಬೇಕು, ಯಾಕೆಂದರೆ ದೇವರಿಗೆ ನಮಸ್ಕಾರ ಮಾಡಬೇಕಲ್ಲ. ನಾನು ಅವ್ರಿಗೆ ಹೇಳಿದೆ, ಸ್ವಲ್ಪ ಅಧಿಕ ಪ್ರಸಂಗ ನಂದು, ನಾನು ಯಾಕೆ ದೇವರನ್ನು ನೋಡಲಿಕ್ಕೆ ಹೋಗಬೇಕು, ದೇವರೇ ನನಗೆ ಬಂದು ಬ್ಯಾಶ್ ನಿನ್ನ ನಾನು ಈ ಸ್ಥಿತಿಯಲ್ಲಿ ಹುಟ್ಟಿಸಿದೆ, ಈ ಸ್ಥಿತಿ ಈ ರೋಗಗಳನ್ನು ನಿಮಗೆ ಕೊಟ್ಟಿದ್ದೀನಿ, ನಿನಗೆ ಈ ವೀಕ್ನೆಸ್ಗಳನ್ನು ಕೊಟ್ಟಿದ್ದೀನಿ, ನೀನು ಬದುಕಿದ್ದೀಯಲ್ಲ, ನೀನು ಯಾರನ್ನು ಕೊಲೆ ಮಾಡಿಲ್ಲಲ್ಲ, ಯಾರಿಗೂ ಸುಳ್ಳು ಹೇಳಿಲ್ಲಲ್ಲ ಅಂತ, ಇದೇ ನಮ್ಮ ಅಚೀವ್ಮೆಂಟು. ಸೊ ನೀವು ಇವತ್ತು ಕಾವ್ಯ ಬರಿಬೇಕಾದ್ರೆ ಇದೆಲ್ಲ ಇನ್ನೇನು ಬರೆಯೋಕೆ ಸಾಧ್ಯ? ಆದರೂ ಬರೀತಾರೆ, ಈಗ ಗಿರೀಶ್ ಕಾರ್ನರೆಲ್ಲ ಯಯಾತಿ ಯಯಾತಿ ಬರೆಯೋಕೆ ಏನೋ, ಯಯಾತಿ ನಾಟ್ ನಾಟ್ ಆ ಕಲ್ಪನೆ ಯಯಾತಿ ಅಲ್ಲ ಅದು, ಇದು ಬೇರೆ ಬೇರೆ ಯಯಾತಿ, ಶರ್ಮಿಷ್ಠೆ ಬೇರೆ ಶರ್ಮಿಷ್ಠೆ, ದೇವಯಾನಿ ಬೇರೆ, ನಿಮ್ಮ ಕಲ್ಪನೆಯ ಪಾತ್ರಗಳು ಅದು ಬರೀ ಫ್ರೇಮ್ವರ್ಕ್ ಅಷ್ಟೇ. ಸೊ ನಮ್ಮ ಪುರಾಣಗಳನ್ನೆಲ್ಲ ನಾವು ಕಲ್ಪನೆಯ ಹಿಂದಿನವರು ಮಾಡಿದ ಕಲ್ಪನೆಯನ್ನು ನಾವು ಆಧುನೀಕರಿಸಿಕೊಂಡು ನಮ್ಮದೇ ರೀತಿಯಲ್ಲಿ ನಮ್ಮ ಧೋರಣೆಗಳನ್ನು ತುಂಬಿಕೊಂಡು ನಾವು ಬರಿತೀವಿ. ಇದು ಮಾತ್ರ ಇವತ್ತು ನಮಗೆ ಸಾಧ್ಯ. ಆದರೂ ನನಗೊಂದು ಕೆಟ್ಟ ಕುತೂಹಲ ಇದೆ, ಇದು ಹೀಗೆ ನಡೀತಾ ಇದ್ರೆ ಏನಾಗ್ಬೋದು ಅಂತ. ಈಗ ನೀವು ಪ್ರತಿ ದಿವಸ ಮೂರು ಐದು ಕವಿತೆಗಳನ್ನು, ನೀವು ಎಷ್ಟು ಜನ ಇದ್ದೀರಿ? 50 ಮಂದಿ, 30 ಜನ. ಸೊ 30 ಜನ, 30 ದಿನಕ್ಕೆ 90 ಕವಿತೆಗಳು, ದಿವಸಕ್ಕೆ 90 ಕವಿತೆಗಳನ್ನು ನೀವು ಹಾಕಿದರೆ ಈ ಕವಿತೆಗಳನ್ನು ಯಾರು ಓದ್ತಾರೆ? ನೀವೇ ಗ್ರೂಪ್ನಲ್ಲಿ ಓದ್ತೀರಿ ಬ್ಯಾಶ್ ಬ್ಯಾಶ್ ಅಂತ ಹೇಳ್ತೀರಿ, ಅಥವಾ ವರ್ಷಕ್ಕೊಮ್ಮೆ ಹೀಗೆ ಸೇರಿ ಸ್ವಲ್ಪ ಬೆಂದು ಚಪ್ಪರಿಸಿಕೊಳ್ತೀರಿ? ಅದೇ ಇದು ನನ್ನ ಕುತೂಹಲ ಅಷ್ಟೇ, ನಿಮ್ಗೆ ನಾನು ಕ್ರಿಟಿಕಲಾಗಿ ಹೇಳೋದಲ್ಲ, ಇದು ಎಲ್ಲಿಗೆ ಹೋಗುತ್ತೆ ಎಂದು ಮುಂದೆ ಬಳಕ ಒಂದು ಕುತೂಹಲ ಇದೆ ನನಗೆ. ಹೀಗೆ ಕವಿತೆ ಪ್ರತಿಯೊಬ್ಬನ ಒಂದೊಂದು ಕವಿತೆ ನೋಡಿ, ನನ್ನೊಂದು ಕವಿತೆ ಅದು ಓದೋ ಕೇಳೋದಕ್ಕೆ ಅವನಿಗೆ ಪೇಷನ್ಸ್ ಬೇಕಲ್ಲ, ಆ ಮನುಷ್ಯನಿಗೆ ಲೈಕ್ ಆಗ್ತಾನೆ, ಅದು ಓದಿರೋದೇ ಇಲ್ಲ ಬಹುಶಃ. ಸೊ ಇಲ್ಲಿಂದ ಭಾಳ ಭಯಂಕರವಾದಂಥ ಒಂದು ಅಪ್ರಾಮಾಣಿಕತೆ ಇಲ್ಲಿ ಕಾಣಿಸಿಕೊಳ್ಳೋ ಸಾಧ್ಯತೆ ಇಲ್ವ ಅನ್ನೋ ಒಂದು ಸಂದೇಹ ನನಗಿದೆ. ಸೊ ಆದರೆ ಸ್ವಲ್ಪ ಕಾಲದ ಹಿಂದೆ ಆ ಥರ ಇರಲಿಲ್ಲ, ಸ್ವಲ್ಪ ವಿರಳವಾಗಿತ್ತು. ಪ್ರಶಸ್ತಿಗಳ ಸಂಗತಿ ನೋಡಿ, ಇವತ್ತು ಪ್ರಶಸ್ತಿಗಳು, ನೀವೇನೋ ಪ್ರಶಸ್ತಿ ನನಗೆ ಬಂದು ಅಂತ ಹೇಳಿದ್ರಿ, ಎಲ್ಲರಿಗೂ ಪ್ರಶಸ್ತಿ ಬರುತ್ತೆ ಒಂದಲ್ಲ ಒಂದು. ಪ್ರಶಸ್ತಿಯ ಒಂದು ವ್ಯಾಲ್ಯೂ ಮೌಲ್ಯವೇ ಈಗ ಕಳೆದು ಹೋಗಿಬಿಟ್ಟೆ, ಯಾಕೆಂದರೆ ಯಾವುದು ಅಧಿಕ ಸಂಖ್ಯೆಯಲ್ಲಿ ಇರ್ತದೋ ಅದನ್ನು ಹಣದುಬ್ಬರ ಅಂತ ಹೇಳ್ತಾರಲ್ಲ, ಇನ್ಫ್ಲೇಷನ್ ಅಂತ. ಸೊ ನಿಮ್ಮ ಜೇಬಿನಲ್ಲಿ ನೋಟುಗಳ ಸಂಖ್ಯೆ ಭಾಳ ಜಾಸ್ತಿ ಆದರೆ ಅದು ವ್ಯಾಲ್ಯೂ ಕಳ್ಕೊಂಡು ಬಿಡುತ್ತೆ. ಸೊ ಹಾಗೆ ಇದು ವ್ಯಾಲ್ಯೂ ಕಳ್ಕೊಂಡು ಬರುವ ಸಾಧ್ಯತೆ ಇದೆಯೋ ಅಂತ ಒಂದು ಇನ್ನೊಂದು ಸಂಶಯ ಕೂಡ ನನಗಿದೆ. ಪ್ರತಿ ದಿವಸವೂ ಕೂಡ ನೀವು ಎದ್ದು ಮೂರು ಕವಿತೆ ಅಥವಾ ಐದು ಕವಿತೆ ಬರಲಿಕ್ಕೆ ಶುರು ಮಾಡಿದರೆ, ಪ್ರತಿಯೊಂದು ಗ್ರೂಪ್ನಲ್ಲಿ ಪ್ರತಿಯೊಬ್ಬನೂ ಹಾಗೆ ಮಾಡಿದರೆ ಯಾರು ಓದೋದು ಅದನ್ನು
ಕವಿತೆ ಬಹಳ ಸುಲಭವಾಗಿ ಬಿಟ್ಟಿದೆ, ಅದೇ ಸಹಿತ ಬರೆಯೋ ಕಷ್ಟ ಕೂಡ ಅಲ್ವಾ. ಯಾವುದು ನಿಮಗೆ ಬಹಳ ಸುಲಭ ಆಗುತ್ತೋ ಅದನ್ನು ನೀವು ಮುಂದುವರಿಸಿಕೊಂಡು ಹೋಗೋದ್ರಲ್ಲಿ ಯಾವುದು ಏನು ಅರ್ಥ ಇದೆ ಅಂತ ಒಂದು ಪ್ರಶ್ನೆ ಬರುತ್ತೆ. ಸುಲಭವಾಗಿರುವುದೇ ಕಷ್ಟ, ಅದೇ ಅಂದರೆ ಸಮಸ್ಯೆ ಕೂಡ ಆಗುತ್ತೆ. ನೀವು ಅದನ್ನು ವ್ಯಾಲ್ಯೂನ್ನು ಕೊಂಡು ಕೂಡ ನೀವು ಕಂಡು ಇವ್ಯಾಲ್ಯೂಯೇಟ್ ಮಾಡಬೇಕಾದ್ರೆ ಯಾವ ಮಾನದಂಡ ಇಟ್ಟುಕೊಂಡು ಮಾಡ್ತೀರಿ ಅನ್ನೋ ಇನ್ನೊಂದು ಪ್ರಶ್ನೆ ಇದೆ. ಏನು ಥೀಮ್ ಚೆನ್ನಾಗಿದೆ ಅಂತಲ್ಲ, ಇದರ ಮೆಸೇಜ್ ಚೆನ್ನಾಗಿದೆ ಅಂತಲ್ಲ. ಯಾಕಂದ್ರೆ ಥೀಮ್ ಮೆಸೇಜ್ ಇದನ್ನು ನಾವು ಬಿಟ್ಬಿಟ್ಟಿದ್ದೀವಿ. ಮೆಸೇಜ್ ಕೊಡುವ ಯಾವುದೇ ಒಂದು ಒಂದು ಇದರ ಅದು ಮಕ್ಕಳ ಪುಸ್ತಕದಲ್ಲಿ ಮಾತ್ರ ಇರೋದು. ಈ ಬೇರೆ ಕಥೆಗಳಲ್ಲಿ ಮೆಸೇಜ್ ಇದೆಯಾ? ಇಲ್ಲಲ್ಲ. ಈ ಇಸಮ್ ಕೂಡ ಈಗ ಫೆಮಿನಿಸಮ್, ದಲಿತಿಸಮ್, ಬಂಡಾಯ ಇದೆಲ್ಲ ಅದೆಲ್ಲ ಸಾಕಷ್ಟು ಬಂದು ಈಗ ನಮಗೆಲ್ಲ ಭಾಳ ಫೆಮಿಲಿಯರ್ ಆಗಿದೆ. ಒಂದು ಮೊದಲನೇ ಫಾಪಾರ ಓದುಗಳೇ ನಮ್ಗೆ ಗೊತ್ತಾಗುತ್ತೆ ಇದು ಯಾವ ಕಥೆ ಅಂತ. ಬಿಟ್ಬಿಡ್ತೀವಿ ಅಲ್ಲಿಗೆ. ಕವಿತೆಗೆ ಇದು ಬಾಧಿಸುತ್ತದಾ? ಕವಿತೆ ಸ್ವಲ್ಪ ಕಥೆಗಿಂತ ಸ್ವಲ್ಪ ಹೆಚ್ಚು ಇಂಡೈರೆಕ್ಟ್, ಅದು ಅಪರೋಕ್ಷ. ಆದ್ದರಿಂದ ಬಹುಶಃ ಅದರ ಏನದಂತ ಸ್ವಲ್ಪ ಒಂದು ಕೂತ ಆಲೋಚನೆ ಬಹುಶಃ ಮಾಡಬಹುದು ಆಸಕ್ತಿ ಇರೋರು. ಆದರೂ ಕವಿತೆಗಳನ್ನು ಯಾರು ಓದ್ತಾರೆ, ಎಷ್ಟು ಮಂದಿ ಓದ್ತಾರೆ ಗೊತ್ತಿಲ್ಲ. ನೀವೊಂದು ಕವಿತೆ ಪುಸ್ತಕ ಬರೆದ್ರೆ, ಕಾವ್ಯ ಸಂಕಲನ ಬರೆದ್ರೆ ನೀವೇ ಪಬ್ಲಿಷ್ ಮಾಡಬೇಕು. ಅದಕ್ಕೆ ಪ್ರಕಾಶರು ಸಿಗೋದಿಲ್ಲ. ಅಥವಾ ಒಂದು ಮೇಲೆ ಪಬ್ಲಿಷ್ ಮಾಡಿರಿ, ನೀವು ಅದನ್ನು ಹೇಗೆ ಮಾರಾಟ ಮಾಡ್ತೀರಿ? ಫ್ರೀಯಾಗಿ ಕೊಡಬೇಕು. ಫ್ರೀಯಾಗಿ ಕೊಟ್ಟರು ಕೂಡ ಅವರೇನು ಅವರು ಬತ್ತ ಬಂತಲ್ಲ ಇನ್ನೊಂದು ಪುಸ್ತಕ ಅಂತ ಹೇಳ್ತಾರೆ, ಅದನ್ನ ಏನು ಮಾಡೋದು, ರದ್ದಿಗೆ ಸೇರಿಸೋದು. ಆಮೇಲೆ ಇದು ರಿಯಾಲಿಟಿ ಸರ್, ದಿಸ್ ಈಸ್ ದ ರಿಯಾಲಿಟಿ ಆಫ್ ಲಿಟ್ರೇಚರ್. ಇದನ್ನು ಅವಗಣನೆ ಮಾಡೋದು ಸಾಧ್ಯ ಇಲ್ಲ. ನಾವು ಅದರ ಬಗ್ಗೆ ಕಂಟ್ರೋಲ್ ಕೂಡ ಮಾಡೋದು ಸಾಧ್ಯ ಕೂಡ ಸಾಧ್ಯವಿಲ್ಲ. ಹೀಗೆಲ್ಲ ನಡೀತದೆ ಪರಿಮಳ ಅವರೇ. ನಾನು ಇವರನ್ನ ಚಿಂತನೆಗೆ ಅಂತ ಹಚ್ಚಿದ್ದೀನಿ ಈಗ. ಸೊ ಇಷ್ಟು ಹೇಳಿ ನಿಮಗೆಲ್ಲ ಶುಭವಾಗಲಿ ಅಂತ ಹೇಳಿ ನನ್ನ ಮಾತುಗಳನ್ನು ನಿಲ್ಲಿಸಿ ನಾನು ನನ್ನ ಯಥಾಸ್ಥಾನವನ್ನು ಸೇರಿಕೊಳ್ಳುತ್ತೇನೆ. ಇದು ನಾನು ಶಾಲೆಯಲ್ಲಿ ಭಾಷಣ ಸ್ಪರ್ಧೆಗೆ, ನಮ್ಮ ಶಾಲೆಯಲ್ಲಿ ಭಾಷಣ ಸ್ಪರ್ಧೆ ಅಂತ ಇರ್ತಿತ್ತು, ಡಿಬೇಟ್, ಹಳ್ಳಿ ಮೇಲೆ ಪಟ್ಟಣ ಮೇಲೆ ಅಂತ. ಯಾಕ ಒಂದಾಗ ಸೇರ್ಬೋದು ನಾವು ಹಳ್ಳಿ ಮೇಲೆ ಅಂತ ಹೇಳೋದು, ಯಾಕೆ ಹಳ್ಳಿಯಲ್ಲಿ ಹಲಸಿನಕಾಯಿ ಸಿಗುತ್ತೆ, ಪೇಟೆಯಲ್ಲಿ ಸಿಗೋದಿಲ್ಲ. ಹೀಗೆಲ್ಲ ನಾವು ಹೇಳಿದ ಮೇಲೆ ಇಷ್ಟು ಹೇಳಿ ನಾನು ನನ್ನ ಯಥಾಸ್ಥಾನವನ್ನು ಸೇರಿಕೊಳ್ಳುತ್ತೇನೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.